ಆಗಸ್ಟ್ 26ಕ್ಕೆ ಇಸ್ರೋ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡುತ್ತಾರೆ. ಶನಿವಾರ ಬೆಂಗಳೂರಿನ ಪೀಣ್ಯದಲ್ಲಿರುವ ಇಸ್ರೋ ಕಚೇರಿಗೆ ಭೇಟಿ ನೀಡುತ್ತಾರೆ, ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸುತ್ತಾರೆ. ಇಸ್ರೋ ಕಚೇರಿಯವರೆಗೂ ಪೀಣ್ಯದ ಇಸ್ರೋ ಕಚೇರಿವರೆಗೂ ಮೋದಿ ರೋಡ್ ಶೋ ಅನ್ನು ಮಾಡುತ್ತಾರೆ. ಆಗಸ್ಟ್ 26ರಂದು 1 ಕಿಲೋಮೀಟರ್ ರೋಡ್ ಶೋ ಮುಖಾಂತರ ಇಸ್ರೋ ಕಚೇರಿಗೆ ತೆರಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚಂದ್ರಯಾನ 3 ಯಶಸ್ವಿಯಾಗಿತ್ತು, ಇಡೀ ಇಂಡಿಯಾ ಖುಷಿಪಟ್ಟು ಸಂಭ್ರಮಿಸಿತ್ತು. ಪ್ರಧಾನಿ ಅವರು ಕೂಡ ನೆನ್ನೆ ಮಾತನಾಡಿದ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು. ಸಿದೀಗ ಶನಿವಾರ 26ನೇ ತಾರೀಕು ಬೆಂಗಳೂರಿನ ಪೀಣ್ಯದ ಇಸ್ರೋಗೆ ಭೇಟಿಯನ್ನ ಕೊಡ್ತಾರೆ, ಅಧಿಕಾರಿಗಳ ಜೊತೆಗೆ ಮಾತನಾಡುತ್ತಾರೆ. ಸೋ 1 ಕಿಲೋಮೀಟರ್ ರೋಡ್ ಶೋವನ್ನ ಮಾಡಿ ಇಸ್ರೋ ಕಚೇರಿಗೆ ತೆರಳುತ್ತಾರೆ ಮೋದಿ. ಸಾಕಷ್ಟು ಅಭಿನಂದನೆಗಳ ಮಹಾಪೂರನೆ ಭಾರತಕ್ಕೆ ಹರಿದು ಬರ್ತಾ ಇದೆ, ಇದಕ್ಕೆ ಕಾರಣ ಇಸ್ರೋ, ಅಲ್ಲಿನ ವಿಜ್ಞಾನಿಗಳು. ಸೋ ಹಾಗಾಗಿ ಇಸ್ರೋ ಅಧ್ಯಕ್ಷರು ಸೋಮನಾಥ್ ಅವರನ್ನ ಭೇಟಿ ಮಾಡ್ತಾರೆ, ಜೊತೆಗೆ ಅಲ್ಲಿನ ವಿಜ್ಞಾನಿಗಳನ್ನ ಕೂಡ ಹಾಡಿ ಹೋಗಳಿದ್ರು. ಈಗ ನೇರವಾಗಿ ಅವರನ್ನ ಭೇಟಿ ಆಗೋದಕ್ಕೆ ಮುಂದಾಗ್ತಾರೆ ನರೇಂದ್ರ ಮೋದಿ ಅವರು. ಇಸ್ರೋ ಚಂದ್ರಯಾನ 3 ಯಶಸ್ವಿಯಾಗಿತ್ತು, ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಿದೆ. ಸದ್ರ ಸಂಭ್ರಮದಲ್ಲಿ ಇಡೀ ಇಂಡಿಯಾ ಇರೋದು, ಹಳ್ಳಿ ಹಳ್ಳಿಯಲ್ಲೂ ಕೂಡ ಸಂಭ್ರಮಾಚರಣೆ ಮೊಳಗಿತ್ತು. ನೆನ್ನೆ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಚಂದ್ರನಲ್ಲಿಗೆ ಸ್ಪರ್ಶ ಮಾಡಿದಂತಹ 4ನೇ ದೇಶ ಕೂಡ ಭಾರತ, ಇತಿಹಾಸದ ಒಂದು ಪುಟಗಳಲ್ಲಿ ಸೇರಿತ್ತು. ಆದ ನಂತರ ನರೇಂದ್ರ ಮೋದಿ ಅವರು ಕೂಡ ನೆನ್ನೆ ಮಾತನಾಡಿದ್ರು, ಅಭಿನಂದನೆಗಳನ್ನ ತಿಳಿಸಿದ್ರು. ನೇರವಾಗಿ ಈಗ ಶನಿವಾರ ಅಂದ್ರೆ ಆಗಸ್ಟ್ 26ನೇ ತಾರೀಕು ಪೀಣ್ಯ ಇಸ್ರೋ ಸೆಂಟ್ರಲ್ಗೆ ಭೇಟಿಯನ್ನ ಕೊಡ್ತಾರೆ.